ಅಲ್ಲ ಮದುವೆ ಆಗಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ ಆಗ್ಲೇ ಹೊರಟು ನಿಂತಿದ್ದೀರಲ್ಲ ಅಯ್ಯೋ ಹೆರಿಗೆ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೆ ಹೆರಿಗೆನ ಹಬ್ಬ ಅನ್ನೋಕೆ ಬಾಯ್ ತಪ್ಪಂಗಂದೆ ಏನ್ ಮಾಡುದು ನಾನು ಈಗ ಬರೀತಾ ಇರೋ ಪಿಕ್ಚರ್ನ ಮುಗಿಸ್ಕೊಟ್ಟಿಲ್ಲ ಅಂದ್ರೆ ನಮ್ ಪ್ರೊಡ್ಯೂಸರ್ಸ್ ಸ್ಮೋಕ್ ಹಾಕೊಂಡ್ಬಿಡ್ತಾರೆ ಬೇರೆ ಯಾರು ಕತೆ ಬರೆಯೋರೇ ಇಲ್ವಾ ನೀವೇ ಆಗ್ಬೇಕಾ ನನ್ನ ಕತೆನ ಬೇರೆಯವ್ರು ಹೇಗಮ್ಮ ಬರೆಯಕ್ಕಾಗುತ್ತೆ ನನ್ನ ಕತೆ ನಾನೇ ಬರೀಬೇಕು ಅಲ್ಲಪ್ಪ ಹೋಗೋದು ಹೋಗ್ತಿದ್ಯಾ ನಿನ್ ಹೆಂಡತಿನೋ ಅವನ್ನೋ ಜೊತೆಲಿ ಕರ್ಕೊಂಡು ಹೋಗು ಏನ್ ಮಾತಾಡ್ತಾ ಇದ್ಯಾ ಮಾವ 10,000 ಇದ್ರೆ ಇಲ್ಲಿ ಮಹಾರಾಜರ ತರ ಇರಬಹುದು ಅಲ್ಲಿ ಉಪ್ಪು ಮೆಣಸು 2 ಲೀಟರ್ ಹಾಲು ಬರುತ್ತೆ ಅಷ್ಟೇ ಏನೋ ಆದಷ್ಟು ಬೇಗ ಒಂದು ಮನೆ ಮಾಡೋಣ ಏಯ್ ಬಾಯಿ ಮುಚ್ಕೋ ಸುಮ್ಮನೆ ಇರೆ ಪ್ರತಿ ವಾರ ತಪ್ಪದೇ ಬರಬೇಕು ಇಲ್ಲ ಅಂದ್ರೆ ಹೋಸಲ ಕಳ್ಸಿಬಿಡಲ್ಲ ಮಸಾಜ್ ಅದು ನಿಜ ಆಗ್ಬಿಡುತ್ತದೆ ಹಂಗಲ್ಲ ಮಾಡ್ಬಿಟ್ಯಾ ಕಣೆ ಆಶೀರ್ವಾದ ಮಾಡು ಏಯ್ ಥೂ ಇಲ್ಲಿ ಓ ನಿನ್ನ ಕಾಲ ಇಲ್ಲ ಐತಾ ಅಡ್ಬಿದ್ದೆ ಹ್ಮ್ ಬರಲ ಹ್ಮ್ ಪೆದ್ದನ ಮಗನ ತರ ಬಂದ ಲಾಕ್ ಆಗೋಬಿಟ್ಟೆ ಮಾವ ಕರ್ತಾ ಗಂಗಾ ಅದು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಶೂಟಿಂಗ್ ಊಟ ಜಾಸ್ತಿ ಮಾಡಬೇಡಿ ಮನೆಲೇ ಮಾಡ್ಕೊಂತೀನಿ ನಾನು ಏನು ತಿಂತೀನೋ ಬಿಡ್ತೀನೋ ಶೂಟಿಂಗ್ ಅಲ್ಲಿ 2 ಇಡ್ಲಿ ಒಂದು ವಡೆ ಗ್ಯಾರಂಟಿ ಮಾವ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ಇಬ್ರ ಹೀರೋಯಿನ್ ಅಲ್ವಾ ಓ ರಮ್ಯಾ ಅಂದ್ರಿತಾ ರೈ ಅವರಿಬ್ರು ಚೆನ್ನಾಗಿದ್ದಾರೆ ನೀವು ಶೂಟಿಂಗ್ ಹೋಗುವಾಗ ಕೂದಲನ್ನ ಕೆದರ್ಕೊಂಡು ಹೋಗಿ ಮುಖದ ಮೇಲೆ ಸದಾ 3 ಇಂಚು ಗಡ್ಡ ಬಿಟ್ಕೊಂಡೇ ಇರಿ ಆಮೇಲೆ ಒಗಿದೇ ಇರೋ ಬಟ್ಟೆನೇ ಹಾಕೊಳ್ಳಿ ಯಾಕ ಖರಾಬ್ ಗೆಟಪ್ ಆಮೇಲೆ ನಿಮ್ಮನ್ನ ಯಾರಾದರೂ ಕ್ಯಾಚ್ ಹಾಕೊಂಡ್ಬಿಟ್ರೆ ನಿಮ್ಮನ್ನ ಯಾರ ಜೊತೆ ಹಂಚಿಕೊಳ್ಳೋಕು ನಾನು ತಯಾರಿಲ್ಲ ಹೋಗ್ಲಿ ಬಿಡಬೇಡ ಸರ್ ನೀ ಕೊಡ್ಲ ಸರ್ ಮುಚ್ಕೊಂಡು ಒಳಗಿಡ್ತೀಯಾ ನಿನ್ನ ಮನಸ್ಸು ಒಳ್ಳೆ ಬಿಸ್ಲರಿ ವಾಟರ್ ತರ ಪ್ಯೂರ್ ಕಣೆ ಗಂಗಾ ನನ್ನ ಮಾತಿಂದ ನೋವಾಯ್ತಾ ಆಗದೆ ಇನ್ನೇನು ನನ್ನ ಮನಸ್ಸಲ್ಲಿ ಏನೇನಿದೆ ಅಂತ ನಿಂಗೆ ಗೊತ್ತಾ ಗಂಗಾ ನನ್ನ ಮನಸ್ಸಲ್ಲಿ ಗ್ಲಾಮರ್ ಇದೆ ಸೆಂಟಿಮೆಂಟ್ ಇದೆ ವೈಲಿನ್ ಇದೆ ಫ್ಲೂಟ್ ಇದೆ ಗಾಡಿಯಲ್ಲಿ ಮೀಟರ್ ಇದೆ ಸರ್ ಮುಚ್ಕೊಂಡು ಗಾಡಿ ಎತ್ತಿಯಾ ಬರಲಾ ಎಸ್ಕೇಪ್